ಕಲಿಯುವ ಮನಸ್ಸಿದ್ರೆ ಎಂತಹ ಸಮಸ್ಯೆಗಳು ಎದುರಾದರೂ ಕಲಿಕೆ ಮುಖ್ಯ ಎಂಬುದನ್ನು ತಿಂಗಳ ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡೆ ಮಹಿಳೆಯೊಬ್ಬಳು ಪರೀಕ್ಷೆ ಬರೆದು ಎಲ್ಲರಿಗೂ ಮಾದರಿಯಾಗಿದ್ದಾಳೆ ಹೌದು ಹೀಗೆ ಒಂದು ತಿಂಗಳ ಮಗುವನ್ನು ತೊಟ್ಟಿಲಿನಲ್ಲಿ ತೂಗುತ್ತಾ ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಓದುತ್ತಿರುವ ಈಕೆ ಹೆಸರು ವೈಶಾಲಿ ವೆಂಕಟೇಶ್ ಮುರ್ಬದ್ ಹುಬ್ಬಳ್ಳಿಯ ಗಂಗಾಧರ ನಗರದ ದೊಡ್ಡಕೇರಿ ನಿವಾಸಿ ವರ್ಷದ ಹಿಂದೆ ಮದುವೆಯಾಗಿರುವ ಈಕೆ ಅದೆಷ್ಟೋ ಸಮಸ್ಯೆ ಎದುರಾದರೂ ಓದುವುದನ್ನು ನಿಲ್ಲಿಸಲಿಲ್ಲ ಸದ್ಯ ಒಂದು ತಿಂಗಳಿನ ಹಸುಕೂಸು ಜೊತೆಗೆ ವೈಶಾಲಿ ಧಾರವಾಡ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅಂತಿಮ ವರ್ಷದ ಪರೀಕ್ಷೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ವಿಭಾಗೀಯ ಮುಖ್ಯಸ್ಥರ ಜೊತೆ ಮಾತನಾಡಿಕೊಂಡು ಅನುಮತಿ ಪಡೆದು ಪರೀಕ್ಷೆ ಬರೆಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ವೈಶಾಲಿ ಓದಿಗಾಗಿ ತಾವು ಹೇಗೆ ಕಷ್ಟಪಡುತ್ತಾರೆ ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ವೈಶಾಲಿ ಕನಸು ನನಸು ಮಾಡಲು ಅಷ್ಟೇ ಅಲ್ಲದೆ ವೈಶಾಲಿ ಅವರ ಮುಂದಿನ ಓದಿಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಅವಳ ಜೊತೆ ಇದ್ದು ಅವರ ಮುಂದಿನ ಗುರಿ ತಲುಪಲು ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಎಷ್ಟೋ ಮಹಿಳೆಯರು ಮದುವೆ ಆಗಿ ಮಕ್ಕಳಾದರೆ ಜೀವನ ಇಲ್ಲಿಗೆ ಮುಗಿಯಿತು ಎನ್ನುವರ ಮಧ್ಯದಲ್ಲಿ ವೈಶಾಲಿ ಅವರು ಮಾದರಿಯಾಗಿದ್ದಾರೆ ಒಂದು ತಿಂಗಳಿನ ಮಗುವನ್ನು ಇಟ್ಟುಕೊಂಡು ಪರೀಕ್ಷೆ ಬರೆದ ಇವರಿಗೆ ತಮ್ಮ ಮುಂದಿನ ಜೀವನದ ಗುರಿ ಆದಷ್ಟು ಬೇಗ ತಲುಪಲಿ ಎನ್ನುವುದು ನಮ್ಮೆಲ್ಲರ ಆಶಯ ಎಂ ಎ ಸೆಕೆಂಡ್ ಇಯರ್ ಇವಾಗ ಎಕ್ಸಾಮ್ ಬರೆದಿದ್ದು ಫೈನಲ್ ಇಯರ್ ಎಕ್ಸಾಮು ನನ್ನ ಪಾಪ ಆದರೂ ನನಗಿನ್ನ ಆಸಕ್ತಿ ಹೋಗಲಿಲ್ಲ ನಾನು ಕಲಿಬೇಕನ್ನೋದು ನನಗಿದು ಇತ್ತು ನಾನು ಕಲಿತೆ ಮತ್ತು ಈ ಪರೀಕ್ಷೆಗೂ ಸಹ ನಾನು ಅಟೆಂಡ್ ಆದೆ ನನ್ನ ಕಾಲೇಜ್ನಲ್ಲೆಲ್ಲ ಲೆಕ್ಚರರ್ಸ್ ಮತ್ತು ನನ್ನ ಕುಟುಂಬ ನನ್ನ ತಂದೆ ಮುಖ್ಯವಾಗಿ ಎಲ್ಲರೂ ನನಗೆ ಸಹಾಯ ಮಾಡಿದರು ಈಗ ನನಗೆ ಮುಂದೆ ಈ ಪರೀಕ್ಷೆ ನಾನು ತಪ್ಪಿಸ್ಕೊಂಡಿದ್ದೆ ಅಂದರೆ ನನಗೆ ಮುಂದೆ ಒಂಥರ ಏನೋ ಮನಸ್ಸಿನಲ್ಲಿ ಒಂಥರ ಏನೋ ನೋವು ಇರ್ತಿತ್ತು ಆ ನೋವನ್ನ ನನಗೆ ಇವರು ಯಾರೂ ನನಗೆ ತೋರಿಸಲಿಲ್ಲ ಆ ನೋವನ್ನ ನಾನು ಇಲ್ಲೇ ಇದು ಮಾಡಿಬಿಟ್ರು ನಮ್ಮ ಮುಂದೆ ಖುಷಿಯಿಂದ ಇರಬೇಕನ್ನೋ ಮತ್ತು ನನ್ನ ಗುರಿ ಪಿ ಎಚ್ ಡಿ ಮತ್ತು ಟೀಚರ್ ಆಗಬೇಕನ್ನೋದು ನನಗೆ ಗುರಿ ಇದೆ ಆ ತಲುಪಕ್ಕೆ ನನಗೆ ಆಸೆ ಅವ್ರು ಲಾಸ್ಟ್ ಇಯರ್ ಮ್ಯಾರೇಜ್ ಆಯ್ತು ಸರ್ ಒಂದು ವರ್ಷದಿಂದ ಮ್ಯಾರೇಜ್ ಆಯ್ತು ಒಂದು ವರ್ಷ ತುಂಬ ಮಗುನ ಆಯ್ತು ಸರ್ ಒಂದು ತಿಂಗಳ ಮಗು ಇದ್ದಾಗ ಅವ್ರು ಲಾಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಂತು ಅದೊಂದು ಚಾಲೆಂಜ್ ಆಯ್ತು ಅವ್ರಿಗೆ ಈ ಕಡೆ ಮಗು ನೋಡ್ಕೊಳ್ಳೋದು ಅಥವಾ ಎಕ್ಸಾಮ್ ಬರೋದು ಚಾಲೆಂಜ್ ಆಯ್ತು ಆ ಕಾರಣದಿಂದ ನಾವು ಕುಟುಂಬದವರೆಲ್ಲ ಹೇಳಿದ್ವಿ ಎಕ್ಸಾಮ್ ಬಿಡೋದು ಬೇಡ ಮುಂದುವರ್ಸಿ ಅಂತೇಳಿ ಅವರು ಎರಡೂ ಮ್ಯಾನೇಜ್ ಮಾಡಿದ್ರು ಈ ಕಡೆ ಮಗುನೂ ನೋಡಿಕೊಂಡ್ರು ಈ ಕಡೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿಕೊಂಡ್ರು ಮತ್ತು ಮನೆಯಿಂದೆಲ್ಲ ಸಪೋರ್ಟ್ ಮಾಡಿ ಅವ್ರು ಕರ್ಕೊಂಡೋಗಿ ಪ್ರತಿ ಎಕ್ಸಾಮ್ ಕರ್ಕೊಂಡೋಗಿ ಬೆಟ್ ಮಾಡಿಸಿ ಎಕ್ಸಾಮ್ ಬರ್ಸ್ಕೊಂಡ್ಬಂದ್ವಿ ಸರ್ ಬರೆದಿದ್ದಾರೆ ಕಾನ್ಫಿಡೆಂಟ್ ಆಗಿದ್ದಾರೆ ಮುಂದೆ ಅವ್ರ ಗುರಿ ಮುಟ್ಟಬೇಕನ್ನೋ ಒಂದು ಉತ್ಸಾಹದಾಗ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ